ಈ ಸಂದರ್ಭದಲ್ಲಿ ಸರ್ ಬೊಮ್ಮಾಯಿ ಅದಿರಲಿ, ಬೊಮ್ಮಾಯಿಯವರನ್ನು ಬೆಳೆಸಿದ್ದೇ ತಪ್ಪಾಯಿತು. ನನ್ನ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲದಂಥ ಉನ್ನತ ಖಾತೆ ಅವರಿಗೆ ನೀಡಲಾಗಿತ್ತು. ಅವರು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದರು, ತಾವು ಏನೂ ಕೇಳಿರಲಿಲ್ಲ. ಕೆ ಜಿ ಪಿ ಸೇರ್ಪಡೆಯಾಗುವುದಾಗಿ ಹೇಳಿ ಅಧಿಕಾರ ಹಾಗೂ ಸ್ವಾರ್ಥ ಸಾಧನೆಗಾಗಿ ಬಿ ಜೆ ಪಿಯಲ್ಲಿ ಉಳಿಯುವ ಮೂಲಕ ತಮ್ಮ ಬೆನ್ನಿಗೆ ಚೂರಿ ಎರೆದಿದ್ದಾರೆ ಎಂದು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಕೆಜೆಪಿ ಮಾಡಿ ಕಳಿಸಿದ್ರಲ್ಲ ಬಿಡಿ, ಈಗ ಏನ್ ರಿಲೆವೆಂಟ್ ನೀವ್ ಹೇಳೋದ್ ನೋಡ್ಬಿಟ್ರಿ. ಈಗ ಸಿದ್ಧಾಂತ ಹೇಳಬೇಕಲ್ಲಪ್ಪ, ಸಿದ್ಧಾಂತ ಹೇಳೋದ್ರಲ್ಲಿ ಚಪ್ಪಳೆ ಹೊಡ್ಕೊಂಡು ಕೂತಿಲ್ಲ ನಿಮ್ ಸಿದ್ಧಾಂತ. ಯಡಿಯೂರಪ್ಪ ನೀವೇನ್ ಬೆಳೆದೇ ಇಲ್ವಾ? ಯಡಿಯೂರಪ್ಪ ತಗೊಂಡ್ ಮೇಲೆ ಬಂದೇ ಇಲ್ವಾ? ಭ್ರಷ್ಟಾಚಾರ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಇಲ್ಲಿ ಹೇಳ್ತಾರೆ ಒಂದ್ ಕಡೆ ಕೇಳಿ ಸ್ವಾಮಿ. ಅದಕ್ಕೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಜ್ಯಸಭಾ ಯಾವಾಗಲೂ ಅಲ್ಲ, ಈ ರಾಜ್ಯದ ರಾಜಕಾರಣ ನಡೆದಿರೋದು. ಏನ್ ರಾಜಕೀಯ ಕೇಳಿ ಸ್ವಾಮಿ, ಬೆಳಗ್ಗೆ ಏನ್ ಹೇಳಿದ್ರಿ? ಕೆಜೆಪಿಲಿ ಇದ್ದಾಗ ಹೇಳಿದ್ದು, ಅಲ್ಲಿದ್ದಾಗ ಬೇರೆ ಇಲ್ಲಿದ್ದಾಗ ಬೇರೆನಾ? ಅಲ್ಲಿದ್ದಾಗ ಸಿದ್ಧಾಂತನ ಸಿ ಟಿ ರವಿ ಹೇಳಿದ್ದಾರೆ. ಹಾಗೆ ನೀವು ಏನೇನೋ ಹೇಳಿದ್ದೀರಿ, ಅದೆಲ್ಲವನ್ನೂ ಇಲ್ಲಿ ಚರ್ಚೆ ಮಾಡೋದು ಯಾಕೆ? ಏನ್ ಹೇಳಿದೀವಿ ಸ್ವಾಮಿ? ಈಗ ಏನ್ ಅನುಭವಿಸ್ತೀರಿ? ಏನ್ ಅನುಭವಿಸ್ತೀರಿ? ಮತ್ ನಮ್ಮ ಪಕ್ಷ ಯಾವ 20 ವರ್ಷದಿಂದ ಶುರು ಮಾಡಿ ನಾವು ಮಾಡ್ಕೊತೀವಿ? ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಆಗಿದ್ರೆ 20 ವರ್ಷದಿಂದ ಶುರು ಮಾಡಿ ನಾವು ಶುರು ಮಾಡ್ಕೊತೀವಿ. ಇಲ್ಲಿ ಬಂದು ಕೇಳ್ರಿ, ಯಾವ ಯಾರ್ರಿ ಯಾವನ್ರಿ ಗೃಹ ಸಚಿವ? ಏನೋ ಪೇಟಿಎಂ ಅಂತ ಹೇಳ್ತಾರೆ. ಅಚ್ಚಾ ಪೇಟಿಎಂ ಏನ್ ದೇವೇಗೌಡರ ಕುಟುಂಬ ಪೇಟಿಎಂ ಅಂತ ಹೇಳೋದಕ್ಕೆ ಏನ್ ಪ್ರೂಫ್ ಐತೆ ನಿಮ್ಮ ಹತ್ರ? ಪೇಟಿಎಂ ಅಂತ ನಿಮ್ ಗೃಹ ಸಚಿವ ಬಂದು ಭಾಷಣ ಮಾಡ್ತಾರೆ ಮಂಡ್ಯದಲ್ಲಿ. ಮಂಡ್ಯದಲ್ಲಿ ನೀವೇನ್ ಮಾತಾಡಿದಿರಿ? ಹೊರಗಡೆ ನೀವೇನ್ ಮಾತಾಡಿದಿರಿ? ಮಾತಾಡಿದಿರಿ? ಮಾತಾಡ್ಬೋದಾ? ಕವಡೆ ಮತ್ತಿಲ್ವಾ? ಏನ್ ಕವಡೆ? ನೀವೇನ್ ಮಾತಾಡಿದ್ರಿ? ಏನೇನ್ ಬಗ್ಗೆ ಸ್ವಲ್ಪ ಅರಗಿಸ್ಕೋಬೇಕಿದನ್ನ, ಅರಗಿಸ್ಕೋಬೇಕು. ಸ್ವಲ್ಪ ನೀವು ತರಿಸ್ಕೊಂಡು ಹೋದ್ರಿ ಪೇಪರ್ಗಳು. ಬಿಜೆಪಿಗೆ ಭ್ರಷ್ಟಾಚಾರ ಯಾವುದೇ ನೈತಿಕ ಯಾವ್ದ್ರ ಲೂಟಿ ಮಾಡಿದೀವಿ? ನಾವೇನ್ ಮಾಡಿದೀವಿ? ಏನ್ ಇಲ್ಲಿ ನಾನು ಹೇಳ್ತಿಲ್ಲ, ನಾನು ಹೇಳ್ತಾರೆ. ಈಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಚೆ ಕೊಟ್ಟಿರೋದನ್ನ ನಿಮ್ಮ ನಾಯಕರು ಅವ್ರನ್ನ ಡಿಫೆಂಡ್ ಮಾಡ್ಕೊಂತಾರೆ. ಅವ್ರು ಏನಾದ್ರಿದ್ರೆ ಹೇಳೋದಿದ್ರೆ ಹೇಳ್ತಾರೆ. ನೀವು ಕುತ್ಕೊಳ್ಳಿ ಪ್ಲೀಸ್. ಅವ್ರು ಹೇಳೋದನ್ನ ಅವ್ರು ಹೇಳ್ಕೊಂತಾರೆ. ಕುತ್ಕೊಳ್ಳಿ ರವೀಂದ್ರನಾಥ್, ನೀವು ಕುತ್ಕೊಳ್ಳಿ. ಪಾರ್ಲಿಮೆಂಟ್ ರವೀಂದ್ರ ಅವರೇ ನಿಮ್ಮ ನಾಯಕರು ಮಾತಾಡ್ತಾ ಇದಾರೆ. ರವೀಂದ್ರ ಅವರೇ, ನಿಮ್ಮ ನೀವು ಬಾವಿ ಬರ್ತೀರಾ? ಅವ್ರು ಡಿಫೆಂಡ್ ಮಾಡ್ಕೊಂತಾರೆ. ಗೌರ್ಮೆಂಟ್ ಹೆಂಗ್ ಅವ್ರು ಹೇಳೋದಕ್ಕೆ ಸಮರ್ಥ ಇದ್ದಾರೆ. ಸಮರ್ಥ ಇದ್ದಾರೆ.
ನೀವು ಕೊಡ್ಬೇಕಲ್ಲ ಅಧಿಕಾರ ಏನ್ ಬೇಕಾದ್ರೆ ಸಮರ್ಥರಿದ್ದಾರೆ ಅನ್ನೋದಾದ್ರೆ ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.